ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಡಿಸೈನ್ದು ಅದು ಕೇಳಿದ್ರೆ ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಬಂದಿದೆ ತೋರಿಸಿ ಅಂತ ನೋಡಿ ಇದಕ್ಕಿಂತ ನಾನು ಸಾರಿ ದಾರ ಬಿತ್ತು ಹೆಮ್ಮಿಂಗ್ ಉಕ್ಸು ಏನು ಮಾಡಿಲ್ಲ ಇದು ಏನು ಬರುತ್ತೆ ಇದು ಹಿಂಗೆ ಫ್ರೆಂಡ್ಸ್ ಬರೋದು ಇದಕ್ಕೆ ಯಾವುದೇ ಅವರೇ ಪಿಂಟ್ರೆಸ್ಟಲ್ಲಿ ಡಿಸೈನ್ ತಗೊಂಡು ನನಗೆ ಕೊಟ್ಟಿದ್ದು ಯಾವುದೇ ಬೇರೆ ಥರ ಏನೂ ಇಲ್ಲ ಬರೀ ತ್ರೆಡ್ ಪೈಪಿಂಗ್ ಕೊಟ್ಕೊಂಡು ನಾನು ಡಿಸೈನ್ ಮಾಡಿದ್ದೀನಿ ಮತ್ತು ತೋಳಿಗೆ ಅವ್ರು ಕೇಳಿದ್ದು ಪಫ್ ಡಿಸೈನ್ ಇಲ್ಲಿ ಮೇಯ್ನ್ ಏನಪ್ಪಾ ಅಂದರೆ ತೋಳನ್ ಐಲೈಟ್ ಮಾಡಿ ಬ್ಯಾಕಲ್ಲಿ ನಾವು ಒಂದು ಸ್ವಲ್ಪ ಸಿಂಪಲ್ಲಾಗಿ ಈ ರೀತಿ ಕೊಟ್ಕೊಂಡಿದ್ದೀವಿ ಅಷ್ಟೇ ಇಲ್ಲಿ ಡೋರಿ ಬಂದಿದೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ತೋರಿಸಿ ಅಂತ ಕೇಳಿದ್ರಾ ನೋಡಿ ಇನ್ನು ಇದನ್ನು ಐರನ್ ಮಾಡಿಲ್ಲ ಮತ್ತು ಇನ್ನು ಸ್ಟಿಚಿಂಗ್ ಎರಡೆರಡು ಬೆಲ್ಲು ಬೆಲ್ಲನ್ನು ತೋರಿಸಿ ಅಂತ ಕೇಳಿದ್ದೀರಾ ಖಂಡಿತ ಬೆಲ್ ತೋರಿಸ್ತೀನಿ ಬೆಲ್ ಮಾಡೋದನ್ನು ತೋರಿಸ್ತೀನಿ ನಾನು ನೋಡಿ ಈ ರೀತಿ ನೀಟಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅವ್ರದ್ದು ಅಳತೆ ಬ್ಲೌಸ್ ಏನು ಕೊಟ್ಟಿದ್ರು ಅದ್ರ ಅಳತೆಗೆ ನಾನು ಹೊಲಿದು ಫಿನಿಶಿಂಗ್ ಮಾಡಿದ್ದೀನಿ ನಾನು ಇದನ್ನು ತೋಳು ಈ ರೀತಿ ಬಂದಿದೆ ಮತ್ತು ಫಾಸ್ಟಾಗಿ ಹೊಲಿಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರ ಫಾಸ್ಟಾಗಿ ಒಲಿಯೋದು ಅಂತ ಅಂದರೆ ನೋಡಿ ಈಗ ನಾನು ನೈಟ್ ಫುಲ್ಲು ಇಷ್ಟು ಫಾಲ್ಗಳನ್ನು ಇದ್ದೀನಿ ನೈಟ್ ನಂದು ನೈಟು ಮತ್ತು ಈಗ ಒಂದು ಸ್ವಲ್ಪ ಇತ್ತು ಅದನ್ನೆಲ್ಲ ಫುಲ್ಲು ಜಿಗ್ಜಾಗ್ ಮಾಡಿಕೊಂಡೆ ಅಷ್ಟಕ್ಕೂ ಫಾಲ್ ಆಗ್ತಾಯಿದ್ದೀನಿ ಮತ್ತು ಕಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಎರಡು ಬ್ಲೌಸ್ಗಳನ್ನು ಸೇಮ್ ಅಳ್ತಿದ್ದು ನಾನು ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇವೆರಡು ಇವೆರಡನ್ನೂ ಕೂಡ ಇವತ್ತು ಸ್ಟಿಚ್ ಮಾಡ್ತೀನಿ ನಾನು ಬೇಕಾದರೆ ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇವೆರಡು ಆಗುತ್ತೆ ಬ್ಲೌಸು ಮತ್ತು ಇಲ್ಲಿ ಇವಕ್ಕಿಷ್ಟಕ್ಕೂ ನಾನು ಫಾಲನ್ನು ಹಾಕಬೇಕು ಆ ಫಾಲ್ಗಳೆಲ್ಲ ರೆಡಿ ಇದೆ ನೋಡಿ ವಾಶ್ ಮಾಡಿ ಐರನ್ ಮಾಡಿಕೊಂಡು ತಂದಿದ್ದೀನಿ ಫ್ರೆಂಡ್ಸ್ ಇದು ವಾಶ್ ಮಾಡಿ ಐರನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಂಗೆ ಹಾಕಲ್ಲ ನಾನು ವಾಶ್ ಮಾಡಿ ಐರನ್ ಮಾಡಿ ಒಂದು ಸ್ವಲ್ಪ ತೇವ ಇದ್ದಂಗೆ ಐರನ್ ಮಾಡ್ಕೊತೀನಿ ಇಷ್ಟನ್ನು ಕೂಡ ನಾನು ಇದನ್ನು ಸೀರೆ ನೋಡಿ ಇಲ್ಲೊಂದಿದೆ ಇವೆಲ್ಲಕ್ಕೂ ಕೂಡ ನಾನು ಏನು ಮಾಡ್ತೀನಿ ಫಾಲನ್ನು ಹಾಕ್ತೀನಿ ಫಾಲು ನೋಡಿ ಇಷ್ಟು ಕೂಡ ಒಬ್ರದೇ ಬ್ಲೌಸು ಲೈನಿಂಗ್ ಇದು ಫುಲ್ಲು ಲೈನಿಂಗು ಒಬ್ರದ್ದು ತರಿಸಿದ್ದೀನಿ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಹಬ್ಬದಷ್ಟು ಕೇಳಿದ್ದಾರೆ ತುಂಬ ತುಂಬ ಬ್ಲೌಸ್ಗಳು ಕೊಡಬೇಕು ನಾನು ಆಲ್ಮೋಸ್ಟು ಯಾವ ರೀತಿ ಫಾಸ್ಟ್ ಆಗೋಲಿಬೇಕು ಅಂದರೆ ನಾನು ಏನು ಮನೆ ಕೆಲಸ ಮಾಡ್ತೀನಿ ಅಷ್ಟನ್ನು ಮಾತ್ರ ಮನೆ ಕೆಲಸ ಮಾಡಿಬಿಟ್ಟು ಮಿಕ್ಕಿದ ಎಲ್ಲ ಟೈಮಲ್ಲೂ ಕೂಡ ನಾನು ಇಲ್ಲೇ ಇರ್ತೀನಿ ಅಂದರೆ ಕಾಫಿ ಆಗಿರ್ಬೋದು ಅಥವಾ ತಿಂಡಿಗಾಗಿರ್ಬೋದು ಅಷ್ಟು ಮಾಡಿಬಿಟ್ಟು ಮತ್ತೆ ಬರ್ತೀನಿ ವಾಪಸ್ಸು ನೈಟ್ ಆಲ್ಮೋಸ್ಟ್ ಹತ್ತೂವರೆ ಒಂದೊಂದು ಹನ್ನೊಂದು ಗಂಟೆನೇ ಆಗಿಬಿಡತ್ತೆ ಇಲ್ಲ ನನ್ನ ಮಗ ಫೋನ್ ಮಾಡಿರ್ತಾನೆ ಇಲ್ಲ ನಮ್ಮ ಯಜಮಾನ್ರು ಫೋನ್ ಮಾಡ್ತಾರೆ ಇನ್ನೂ ಬರಲ್ವ ನಮ್ಮ ಆಮೇಲಕ್ಕೆ ಅಂತ ಅಂದರೆ ನೈಟ್ ಟೈಮಲ್ಲಿ ಗೊತ್ತೇ ಆಗಲ್ಲ ನನಗೆ ಸ್ಟಿಚ್ ಮಾಡ್ತಾ ಇರ್ತೀನಿ ಮಾಡ್ತಾಯಿರ್ತೀನಿ ಅಡುಗೆ ಊಟ ಎಲ್ಲ ಮಾಡಿಬಿಟ್ಟು ನನ್ನ ಮೇಲಕ್ಕೆ ಬಂದರೆ ಕೆಳಗಡೆಗೆ ಬಂದರೆ ಒಲಿತಾ ಇರ್ತೀನಿ ನನಗೆ ನೈಟ್ ಟೈಮಲ್ಲೇ ತುಂಬ ಕೆಲಸ ಫಾಸ್ಟಾಗಿ ಆಗುತ್ತೆ ಅನಿಸುತ್ತೆ ನನ್ನ ನೈಟು ನಾನು ಯಾವ್ದು ಆಮೇಲೆ ಈಗ ಹೆಮ್ಮಿಂಗು ಉಗ್ಸೆಲ್ಲ ನಾನು ಬೇರೆ ಕಡೆ ಕೊಡೋದ್ರಿಂದ ಆರಾಮಾಗಿ ಟೈಮ್ ಸೇವ್ ಆಗುತ್ತೆ ಈ ರೀತಿ ನೀವು ಮೇಂಟೈನ್ ಮಾಡ್ಕೊಳ್ಳಿ ಇವತ್ತಿಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಮಾಡ್ಬೋದು ಯಾರು ಕೂಡ ಇದು ಕೆಲವ್ರು ಹೇಳ್ತಿರ್ತಾರೆ ಹೆಂಗ್ ಟೈಮ್ ಸೇವ್ ಮಾಡ್ಕೊತೀರ ಅಂತ ನಾವು ಮಾಡ್ಕೊಬೇಕು ಟೈಮನ್ನ ಇವತ್ತಿಷ್ಟು ಮಾಡಲೇಬೇಕು ಇಷ್ಟು ಮಾಡಲೇಬೇಕು ಅಂತ ಆವಾಗ ನಾನು ನಮಗೆ ಟೈಮ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಫೋನ್ನಲ್ಲಿ ಮಾತಾಡ್ತೀನಿ ಇಲ್ಲ ಅಂತಲ್ಲ ಮಾತಾಡಿಕೊಂಡೆ ನಾನು ಹೆಡ್ಫೋನ್ ಹಾಕ್ಕೊಂಡು ಯಾರಾನ ಕಸ್ಟಮರ್ಸ್ ಮಾಡಲಿ ಅವ್ರ ಹತ್ರ ಮಾತಾಡಿಕೊಂಡೆ ನಾನು ಏನು ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ಮಿಷಿನ್ ತುಂಬ ಏನಂದರೆ ಒಂದು ಸ್ವಲ್ಪನೂ ಕೂಡ ನನಗೆ ಪೇಯ್ನ್ ಆಗಲ್ಲ ಮತ್ತು ಕೆಲವರು ಒಂದೊಲಿತಿದ್ದಂಗೆ ಸೊಂಟ ನೋವು ಅಂತಾರೆ ನಂಗೆ ಆ ಥರ ಸೊಂಟ ಏನು ಬರಲ್ಲ ಹಂಗಾಗಿ ನನಗೆ ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ನೀವು ಕೇಳಿದ್ರೆ ನಿನ್ನೆ ಬ್ಲೌಸನ್ನು ತೋರಿಸಿ ಅಂತ ಇವತ್ತು ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟು ಸೀರೆಗಳು ಜಿಗ್ಜಾಗ್ ಆಯಿತು ಒಂದು ಹದಿನೈದು ಇರಬೇಕು ಫ್ರೆಂಡ್ಸ್ ಒಂದು ಹದಿನೈದು ಸೀರೆ ಜಿಗ್ಜಾಗ್ ಆಗಿದೆ ಅವು ಫುಲ್ಲು ಫಾಲ್ ಮಾಡಿರ್ತೀನಿ ಇವೆಲ್ಲವೂ ಕೂಡ ಬರೀ ಇಬ್ರುದಷ್ಟೇ ಇಬ್ರದ್ದು ಅದರೊಳಗೂ ಒಂದು ಮೂರು ಸೀರೆ ಕಾಸ್ಟ್ಲಿದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರದ್ದು ಮೇಲೆ ಇಟ್ಟಿದ್ದೀನಿ ಅದು ತಂದೆ ಇಲ್ಲ ಕೆಳಗಡೆಗೆ ಜಿಗ್ಜಾಗ್ ಮಾಡೋದಕ್ಕೆ ಯಾಕಂದ್ರೆ ಅದನ್ನು ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದು ವರ್ಕಿಗೆ ಕೊಡಬೇಕು ಬ್ಲೌಸು ಸ್ಯಾರಿನೂ ತೊಗೊಂಡೋಗ್ಬೇಕು ಹೋಗ್ಬೇಕು ವರ್ಕಿಗೆ ಕೊಡೋಕ್ಕೆ ಅದಕ್ಕೋಸ್ಕರ ಅಷ್ಟೆ ಅದನ್ನ ಬಿಟ್ಟರೆ ಈಗೆಲ್ಲ ಫಾಲ್ ಮಾಡಿಟ್ಬಿಡ್ತೀನಿ ಮತ್ತು ನಾರ್ಮಲ್ ಆಗೇನು ಬ್ಲೌಸ್ಗಳು ಅವ್ರದ್ದು ಬ್ಲೌಸ್ ತೋರಿಸ್ತೀನಿ ಎತ್ತಿಟ್ಟಿದ್ದೀನಿ ಅದು ಬ್ಲೌಸ್ಗಳು ತೋರಿಸ್ಬಿಡ್ತೀನಿ ನಾನು ಮೇಲಿಟ್ಟಿದ್ದೀನ ಇಲ್ಲಿಟ್ಟಿದ್ದೀನ ಗೊತ್ತಿಲ್ಲ ಅವ್ರದ್ದೆಲ್ಲ ಬ್ಲೌಸು ನಾನೊಂದು ಕವರ್ ಮಾಡಿಟ್ಟಿದ್ದೀನಿ ಅವ್ರ್ದೆಲ್ಲ ಒಂದು ಸಲ ಕೂತ್ಕೊಂಡು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು